Gardner. You are Mr. Shankar? Yes. Pleased to meet you. Pleased to meet you. This is my friend, Mr. Somnath. Pleased to meet you. Pleased to meet you. Please take your seat. Thank you. My name is Mr. Sarasur. I phone my sir. Namaste. ನಮಸ್ಕಾರ ಬರ್ತಾ ಇದ್ದೀನಿ. ಬಹಳ ಚೆನ್ನಾಗಿ ಬರ್ತಿದೆ. ಇಟ್ ಇಸ್ ರಿಯಲಿ ಥಾಟ್ ಪ್ರೋಚ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಸರ್. ಈ ಮರಣದಂಡನೆ ಗುರಿಯಾಗಿರೋ ಕೈದಿನೆಲ್ಲ ಸ್ವಲ್ಪ ನೋಡ್ಬೋದಲ್ಲ. ಬನ್ನಿ. ಕೊಲೆ ಕೇಸ್ನಲ್ಲಿ ಸಿಗಾಕೊಂಡು ಡೆತ್ ಸೆಂಟೆನ್ಸ್ ಆಗಿರೋದನ್ನೆಲ್ಲ ಅಲ್ಲೇ ಇಟ್ಟಿರು. ಇವನ ಹೆಸರು ಅಮ್ಮಬಲ್. ಅವನು ಇಲ್ಲಿಗೆ ಹೇಗೆ ಬಂದ ಅನ್ನೋದು ಅವನ ಬಾಯಿನಿಂದಲೇ ತಾವು ಕೇಳಿ. ಹೇಗೆ ಬಂದೆ? ಅವ್ನು ಕೊಲೆ ಮಾಡಿ ಬಂದ ಸರ್. ಯಾರನ್ನ ಕೊಲೆ ಮಾಡ್ದೆ? ನಾವೊಂದು ಹುಡುಗಿನ ಇಟ್ಕೊಂಡೆ, ಅವ್ರ ತಾಯಿನ ಕೊಲೆ ಮಾಡಿದೆ. ಯಾಕೆ ಕೊಲೆ ಮಾಡ್ದೆ? ಅವಳ ಹತ್ರ ಅವ್ರ ತಾಯಿ ಹತ್ರ ದುಡ್ಡು, ಅವ್ರ ಜಮೀನಿ ಇದು ಸ್ವಲ್ಪ ದಾಸ್ತು, ಅದಕ್ಕೆ ದುಡ್ಡುಗೋಸ್ಕರ ಮಾಡಿದೆ ಸರ್. ಓಹೋ, ಆಸ್ತಿಗೋಸ್ಕರ ಆ ಹುಡುಗಿ ಅವ್ರ ತಾಯಿನ ಕೊಲೆ ಮಾಡ್ದೆ. ಹೌದು. ಇವನಿಗೆ ಪಾರ್ಟಿ ಗಾರ್ಡ್ ಆಗಿದೆ. ಮತ್ತೆ ಪಿಟಿಷನ್ಗೆ ಪ್ರೆಸಿಡೆಂಟ್ಗೂ ಹಾಗೂ ಗವರ್ನರ್ಗೆ ಕಳಿಸ್ತೀನಿ. ಇವನ ಹೆಸರು ವೆಂಕಪ್ಪ ಅಂತ. ಜಮೀನ್ ವ್ಯಾಜ್ಯದಲ್ಲಿ ತನ್ನ ಸ್ವಂತ ಅಣ್ಣನೇ ಕೊಲೆ ಮಾಡಿದ್ದ. ನಾಡಿದ್ದೆ ಪಾಚ ಬೇಡಿ ಸರ್, ನಾಡಿದ್ವರೆಗೂ ನನ್ನ ಬದುಕೋಕ್ ಬಿಡ್ಬೇಡಿ. ನಾನು ಮಹಾಪಾಪಿಷ್ಟ. ನನ್ನ ಇವತ್ತೇ ಗಲಿಗೇರಿಸ್ಬಿಡಿ ಸರ್, ನನ್ನ ಇವತ್ತೇ ಗಲಿಗೇರಿಸ್ಬಿಡಿ, ಇವತ್ತೇ ಗಲಿಗೇರಿಸ್ಬಿಡಿ. ಬನ್ನಿ. ಇವನ ಹೆಸರು ರಾಮಣ್ಣ ಅಂತ. ತನ್ನ ಸ್ವಂತ ಮಾವನ್ನೇ ಕೊಲೆ ಮಾಡಿದ್ದಾನೆ ಅಂತ ಅಪವಾದ. ನಾಳೆನೆ ಹ್ಯಾಂಗ್ ಮಾಡ್ತೀನಿ? ಸುಳ್ಳು ಸುಳ್ಳು, ನಾನು ಕೊಲೆ ಮಾಡಿಲ್ಲ, ನನಗೇನು ಗೊತ್ತಿಲ್ಲ. ನಾನು ನಿರಪರಾಧಿ, ನಾನು ನಿರಪರಾಧಿ. ಪ್ಲೀಸ್ ಬಿಲೀವ್ ಮೀ, ಐ ಆಮ್ ಇನ್ನೋಸೆಂಟ್, ಐ ಆಮ್ ಇನ್ನೋಸೆಂಟ್, ಐ ಆಮ್ ಇನ್ನೋಸೆಂಟ್, ಐ ಆಮ್ ಇನ್ನೋಸೆಂಟ್. ಶೇಖರ, ಯಾಕೆ ಗಾಬರಿ ಆಗಿದ್ಬಿಟ್ಟೆ? ಏನಾದ್ರು ಕೆಟ್ಟ ಕನ್ಸ್ಬಿಟ್ಟನೆಯ ಶೇಖರ? ಶೇಖರ್ ಯಾಕಯ್ಯ, ಏನಾಯ್ತು ಅಂತ ಹೇಳಯ್ಯ? ಆ ಹುಡುಗ, ನಾವು ಜೈಲ್ನ ನೋಡಿದ ಆ ಹುಡುಗ, ಏನು ಮಾಡಿದ್ರು ಆ ಮುಖ ನನ್ನಿಂದ ಮರೆಯೋದಕ್ಕಾಗ್ತಾ ಇಲ್ಲ. ಅವನು ನಾನು ನಿರಪರಾಧಿ, ನಾನು ಕೊಲೆ ಮಾಡಲಿಲ್ಲ, ನಾನು ಕೊಲೆ ಮಾಡಲಿಲ್ಲ ಅಂದಿದ್ದು ಇನ್ನೂ ನನ್ನ ಕಿವಿನಲ್ಲಿ ಗುಯಿ ಹುಡ್ತಾ ಇದೆ. ಒಂದು ವೇಳೆ ಅವನು ತಪ್ಪಿತಸ್ಥ ಅಲ್ಲದೆ ಇದ್ರೆ ಅನ್ಯಾಯವಾಗಿ ಒಬ್ಬ ನಿರಪರಾಧಿ ಪ್ರಾಣ ಹೊರಟು ಹೋಗುತ್ತೆ. ಒಂದೊಂದು ಸಲ ಈ ಸಂದರ್ಭ ಸಾಕ್ಷಿಗಳು ವಂಚನೆ ಮಾಡೋದ್ರಿಂದ ನಿರಪರಾಧಿಗಳು ಸಾಯ್ಬೇಕಾಗ್ಬಿಡುತ್ತೆ ಅಲ್ವೇ? ಅದೆಲ್ಲ ಅವರವ್ರ ಹಣೆ ಬರಹ ಕಣಯ್ಯ. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ ಹೇಳು? ಹಾಗಂತ ಸುಮ್ಮನೆ ಇರೋದಕ್ಕಾಗೋದಿಲ್ಲಯ್ಯ. ಹೇಗಾದ್ರೂ ಮಾಡಿ ಕಾನೂನಲ್ಲಿ ಸೇರ್ಕೊಂಡ್ರೋ ಈ ಮರಣದಂಡನೆ ಅನ್ನೋ ಶಿಕ್ಷೆಯಿಂದ ಆಗಾಗ ನಡೀತಾ ಇರೋ ಇಂತಹ ದುರಂತನ ತಪ್ಪಿಸಲೇಬೇಕು. ನಿಂಗೆಲ್ಲ ಭ್ರಮೆ ಕಣಯ್ಯ. ಈ ಸಮಾಜ ಆದರ್ಶವಾದನ ಕೇಳಿ ಭೇಷ್ ಭೇಷ್ ಅಂತ ಬೆಂತಟ್ಟುತ್ತೆ. ಅದೇ ಆದರ್ಶವಾದಿನ ಕಂಡ್ರೆ ಆದಷ್ಟು ದೂರ ಇಡಕ್ ನೋಡುತ್ತೆ. ಸುಮ್ಮನೆ ಗಾಳಿನ ಗುದ್ದಿ ಮೈ ನೋಯಿಸ್ಕೋಬೇಡ. ಎಲ್ರು ನಿನ್ನ ಹಾಗೆ ಹೇಳ್ಬಿಟ್ರೆ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಧ್ಯೇಯಗಳಿಗೆ ಬೆಲೆನೆ ಇರೋದಿಲ್ಲ. ಶೇಖರ್, ನೀನು ಬೇಕಾದ್ರೆ ಕೊಲೆ ಮಾಡಿ ಇಲ್ಲ ಅಂತ ಹೇಳಿ ತಪ್ಪಿಸ್ಕೋಬಹುದು. ಆದ್ರೆ ಕಾನೂನಿನ ವಜ್ರ ಮುಷ್ಟಿ ಸಿಕ್ಕೊಂಡ್ರೆ ನಿರಪರಾಧಿನ ಬಿಡಿಸೋದು ಮಾತ್ರ ಬಹಳ ಕಷ್ಟ. ಚೆನ್ನಾಗಿ ಜ್ಞಾಪಕ ಆಯ್ತು. ಒಂದು ಐಡಿಯಾ ಆಗ್ಲೇ ಫ್ಲಾಶ್ ಆಗ್ಬಿಡ್ತಾ? ಸರಿ ಹೇಳಪ್ಪ. ಕೊಲೆ ಮಾಡಿದವನು ಇನ್ನೂ ಸಿಕ್ಕದೇ ಇರೋ ಒಂದು ಮರ್ಡರ್ ಕೇಸ್ನ ನಾಳೆ ಹಿಡಿಯೋದು. ನಿಜವಾದ ಕೊಲೆಗಾರನ ಕಂಡು ಹಿಡಿಯೋದಕ್ಕೆ ವಿಶ್ವ ಪ್ರಯತ್ನ ಮಾಡು. ಕೊಲೆಗಾರನ ಬಗ್ಗೆ ನಮಗೆ ಹೆಚ್ಚು ಹೆಚ್ಚು ಎವಿಡೆನ್ಸ್ ಸಿಗ್ತಾ ಸಿಗ್ತಾ ನಾವು ಪೊಲೀಸ್ನವರಿಗೆ ನಮ್ಮ ಮೇಲೆ ಅಪರಾಧ ಬರೋ ಹಾಗೆ ಸ್ವಲ್ಪ ಸ್ವಲ್ಪ ಸಾಕ್ಷಿಗಳನ್ನ ಒದಗಿಸ್ತಾ ಹೋಗೋಣ. ನಾವು ಹಾಕಿರೋ ಯೋಜನೆ ಪ್ರಕಾರ ನಾನು ಅಪರಾಧಿಯ ನಟಿಸ್ತೀನಿ. ನೀನು ಪೊಲೀಸ್ನವ್ರಿಗೆ ನನ್ನ ಮೇಲೆ ಅನುಮಾನ ಬರೋ ಹಾಗೆ ಸುದ್ದಿ ಕೊಡ್ತಾವ. ಕೋರ್ಟು ನನ್ನೇ ಅಪರಾಧಿ ಅಂತ ತೀರ್ಮಾನ ಮಾಡಿದಾಗ
ನಾವು ಹಾಕಿರೋ ಯೋಜನೆ ತಿಳಿಸ್ಬಿಡೋದು, ಅಪರಾಧಿನ ಅವ್ರ ವಶಕ್ಕೆ ಒಪ್ಪಿಸ್ಬಿಡು. ಹೇಗೆ ಇದರಿಂದ ಏನಯ್ಯ ಪ್ರಯೋಜನ? ಒಂದೊಂದು ಸಲ ಸಂದರ್ಭ ಮತ್ತು ಸಾಕ್ಷಿಗಳು ನಿರಪರಾಧಿನ ಅಪರಾಧಿ ಅಂತ ತೀರ್ಮಾನ ಮಾಡೋದಕ್ಕೆ ಹೇಗೆ ಸಹಾಯ ಮಾಡುತ್ತವೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಾಗುತ್ತೆ. ಒಳ್ಳೆ ಸಬ್ಜೆಕ್ಟ್, ಇದನ್ನೇ ಕಾದಂಬರಿ ಬರೆದು ನಿನ್ನ ಅಖಂಡ ಕರ್ನಾಟಕ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿಸ್ಬಿಡು. ಸ್ನೇಹಿತ ಅಂತ ಸಲಹೆ ಕೇಳಿದ್ರೆ ಇದೇನಾ ನೀನು ಕೊಡೋ ಐಡಿಯಾ? ಗುಡ್, ಇನ್ನೇನೇ ಮತ್ತೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ನಿನ್ನ ಒಳಗೆ ಹಾಕ್ಬಿಟ್ರೆ ಬಿಡಿಸ್ಕೊಳ್ಳೋದಕ್ಕೆ ಆಧಾರ ಇರುತ್ತಲ್ಲಯ್ಯ. ಇವತ್ತೇ ನಮ್ಮ ಯೋಜನೆನ ಒಂದು ಒಪ್ಪಂದದ ಪತ್ರ ಮಾಡಿ ನಾವಿಬ್ರು ಅದ್ರಲ್ಲಿ ರುಜು ಹಾಕಿ ಒಂದು ಕವರ್ನಲ್ಲಿ ಇಟ್ಟು ಸೀಲ್ ಮಾಡಿಬಿಡೋದು. ಅದನ್ನ ನಮ್ಮ ಬ್ಯಾಂಕ್ ಸೇಫ್ ಡಿಪಾಸಿಟ್ ಲಾಕರ್ನಲ್ಲಿಟ್ಟು ನಾಳೆ ಡೇಟ್ ಒಂದು ರಸೀದ್ ತಗೊಳ್ಳಿ. ನಮಗೆ ಬೇಕು ಅಂದಾಗ ಈ ರಸೀದಿ ಮತ್ತು ಕವರ್ನ ಕೋರ್ಟ್ಗೆ ಹಾಜರು ಮಾಡಿಬಿಟ್ರೆ ಆಯ್ತು. ನನಗೇನು ಇದು ಡೇಂಜರಸ್ ಎಕ್ಸ್ಪರಿಮೆಂಟ್ ಅನ್ಸುತ್ತಪ್ಪ. ಡೇಂಜರ್ ಇಲ್ಲ ಏನಿಲ್ಲ, ಈಗಲೇ ಈ ಕ್ಷಣವೇ ಪತ್ರ ಬರೆದು ಬಿಡೋದು, ನಾಳೆ ಬ್ಯಾಂಕ್ ನಲ್ಲಿ ಇಟ್ಟು ಬಿಡೋದು. ಇಷ್ಟೊತ್ತ ನಾನೇ ಬರೆಯೋದು, ಮಲಿಕೊಳ್ಳೆ ನಾಳೆ ನೋಡೋಣ. ನಾಳೆ ಅಂತ ವಾಯ್ದೆ ಹೇಳ್ಬೇಡ, ನೀನು ಮನಸ್ಸಿಗೆ ಬಂದ ಮುಗಿಸ್ಬಿಡ್ಬೇಕು. ತಗೊಂಡು ಕಾಗದ ಪೆನ್ನು ಹೇಳ್ತೀನಿ ಬರೇ. ಬಿ ಮಿಸ್ಟರ್ ಸೋಮನಾಥ್ ಅಂಡ್ ಎಂ ಬಿ ಶೇಖರ್ ಅಗ್ರಿ ದಿಸ್ ಡೇ ನೋಡಿ, ಇದರಲ್ಲಿ ಕೀ ಅಂಡ್ ರೆಸಿಪ್ಟ್ ಇದೆ, ನಿಮ್ಗೆ ಬೇಕಾದಾಗ ನಿಮ್ಮಿಬ್ರಲ್ಲಿ ಒಬ್ರು ಬಂದು ಡಾಕ್ಯುಮೆಂಟ್ನ ತಗೋಬಹುದು. ಥ್ಯಾಂಕ್ ಯು. ಆ ಕೀ ನನ್ ಕೊಡು, ನಾಳೆ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ನಾನು ಬಂದು ಡಾಕ್ಯುಮೆಂಟ್ ತಂದ್ಬಿಡ್ತೀನಿ. ಅದು ನಿನ್ನ ಹತ್ರ ಇರಬಾರ್ದು, ಹಾಗಾಗಿ ಪೊಲೀಸ್ನವ್ರು ನಿನ್ ಗುಟ್ಟ ವಿಷಯ ತಿಳಿಸ್ತಿರ್ತೀಯ, ಅದು ನಿನ್ನಲ್ಲಿರೋದು ಅಪಾಯ. ಬಂದಿದ್ದೀನಿ. ಇವ್ರು ನನ್ನ ಸ್ನೇಹಿತರು ಸೋಮನಾಥ್ ಅಂತ, ನನ್ನ ಜೊತೆನೆಲ್ಲ ಹೋಗ್ತು. ದ ಪ್ರೆಷರ್ ಇಸ್ ಮೈ ಟೂ ಸಿ ಡಾ. ಥ್ಯಾಂಕ್ ಯು ಲಕ್ಷ್ಮಿ, ಸ್ವಲ್ಪ ಕಾಫಿ ತುಂಬ. ಹಾಗೆ ಹೋಗ್ತಾ ಶೋಭಾಗ್ಯರು ಶೇಖರ್ ಬಂದಿದ್ದಾರೆ ಅಂತ. ನಾಳೆ ನಾ ಎಡಿಟೋರಿಯಲ್ ಓದದ್ದ? ಓದ್ದೆ ಸರ್, ಬಹಳ ಚೆನ್ನಾಗಿತ್ತು. ನ್ಯಾಯವಾಗಿರೋದನ್ನ ನಿರ್ದಾಕ್ಷಿಣ್ಯವಾಗಿ ಹೇಳೋದ್ರಲ್ಲಿ ಏನು ತಪ್ಪ? ನಿಮ್ ಗಾಳಿ ಬೀಸಿ ನನ್ನ ಬರವಣಿಗೆನೂ ಸ್ವಲ್ಪ ದಿಟ್ಟತನದ್ದೇ ಆಗ್ತಿದೆ. ಇದರಲ್ಲಿ ಬೀಗದ ಕೈ ಬ್ಯಾಂಕ್ ರಸೀತ್ ಎರಡು ಇದೆ, ಇದು ತಮ್ಮಲ್ಲಿರಲಿ. ಬೀಗದ ಕೈ ಯಾತರದು? ಸೇಫ್ ಡಿಪಾಸಿಟ್ ಲಾಕರ್ದು. ಇವನ್ ಕ್ಯಾಪಿಟಲ್ ಪನಿಷ್ಮೆಂಟ್ ನ ಭದ್ರವಾಗಿಟ್ಟು ಬೀಗ ಹಾಕ್ಬಿಟ್ಟಿದ್ದೀನಿ. ಏನಿಲ್ಲ ಸರ್, ಒಂದು ಮುಖ್ಯವಾದ ಕವರ್ನ ಸೀಲ್ ಮಾಡಿಟ್ಟಿದೆ. ಮರಣದಂಡನೆ ರದ್ದು ಮಾಡಬೇಕು ಅನ್ನೋ ನನ್ನ ಚೀರಿನ ತುಂಬಾ ಸರ್ಪ್ರೈಸ್ ಆಗಿ ಪ್ರೂವ್ ಮಾಡಿಕೊಡಿಸೋ ವಿಷಯ ಎಲ್ಲ ಅದರಲ್ಲಿದೆ. ಸರ್ಪ್ರೈಸ್ ಆಗಿ ತಿಳಿಬೇಕು ಅನ್ನೋ ವಿಷಯ ಅಂದ್ಮೇಲೆ ಅದು ಗುಡ್ಡಾಗಿ ಹೇಳ್ಬೇಕು. Let's have some coffee.